ಇದೇನ ದೇವ್ರಿಗೆ ಬಿಟ್ಟ ಕ್ವಾಣನೋ ಇಲ್ಲ ಕಳ್ಳಿ ಗಿಡದ ದವ್ವನ ಇದ್ರ ಆಯ್ತಕ್ಕ ನನ್ನ ಮಣಕಲ್ಲ ಜುಮು ಕೊಡಕೈತೈತೆ ಅಲ್ಲೋ. ಏ ಯಾವ್ಲಿ ನೀ ಬೇಬರ್ಸಿ ಹೇಳಿ ಬೇಬರ್ಸಿ ಅಲ್ಲ ನನ್ನ ಆಗಿಲಿಂದ ಬಯ್ಯಾಕತ್ತೀನಿ. ನೀವು ಸುಮ್ಮನೆ ನಿಂತಿ ಅಲ್ಲ ನಿ ಕಿವಿಗೆ ವರ ಕೇಳಿಸ್ತವೇನಿಲ್ಲ ಅಂದ್ರ ನೀವು ನನಗಂಡ್ರಿ ಬೈದದ್ದ? ಇಲ್ಲ ನಿಮ್ಮ ಅಪ್ಪಗ ಬೈದಿನ. ಇಲ್ಲೆಲ್ಲ ಅದಾರಿ ನಮ್ಮಪ್ಪ ಮನ್ಯಾಗ ಅದಾರ ಮನ್ಯಾಗ ಮನ್ಯಾಗಿದ್ರಿ ಏನಾತ ಮನೆಗೆ ಹೋಗಿ ಹೇಳ ಕೊರ್ರಿ ಬಸವನ್ ಏನಿಲ್ಲ ಓ ನಿಮ್ಮ ಅಪ್ಪ ಹೇಳೋಗ. ಹೌದಲ್ಲೇ ಪೆತ್ತರ ಪೆಲ್ಲೆ ಅಂಟಣ ಪಾವಲೆ ನನಗಾ ಕಾಯಿ ಮರ ಅಂತಾರೆ ಗೋಗಿ ಬಾರಕ್ಕೆ ಮಾಡ್ತೀನಿ ಅಂತೇಳಿ ನಿನ್ನ ಅಂದ್ರ ಏನಂತ ಹೇಳ್ಬೇಕ್ರಿ ನಮ್ಮಪ್ಪಗ? ಏನಂತ ಹೇಳ್ತಿ ದಾರ್ಯಾಗ ಗೀತನ್ನು ಹುಡುಗಿ ಇದ್ಲು ನನಗ ಬೈದು ಕಳಿಸಿದ್ಲು ಅಂತ ಹೇಳೋಗ ನನ್ನ ಹೆಣ ಎತ್ತಿ ರೂಮ್ ಕೊಟ್ಟು ಗೀತನ. ಏ ಏ ಗೀತಾ ನಾನ ನಿನ್ನ ರೂಮಿನ ಗಿರಾಕಿ ಶಿವ. ಅಯ್ಯೋ ಶಿವ 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 ಅಲ್ಲೋ ಶಿವ ನೀ ಯಾಕೆ ಹೆದರಿ ಓಡಿ ಬಂದಿ? ಅಷ್ಟ ಯಾಕೆ ಹೆದರಿ ಓಡಿ ಬಂದಿ ಅಂತ ಕೇಳ್ತೀವಲ್ಲೋ ಗೀತಾ. ರೂಮಿನ ಬಾಗಿಲು ದಾಟೋದಷ್ಟ ತಡ ಆ ನಮ್ಮ ದುರ್ಗಾಪಮಾನ ಅಂಡ ನಾಯಿ ಗಂಟೆ ಬಿದ್ದ ಅರ್ಧ ಊರ ಸುತ್ತಾಕ್ಸುತ್ತೆ ನೋಡ. ಅಲ್ಲೋ ಅದರಿಂದ ಹೆಂಗ ತಪ್ಪಿಸ್ಕೊಡ ಬಂದಿಯೋ ನೀನು? ಓಡಿಕೊಂತ ಓಡಿಕೊಂತ ಹೋಗಿ ನಮ್ ದುರ್ಗಮ್ಮ ಗುಡಿ ಎಲ್ಲ ಸಂಧ್ಯಾ ಹಾಕಂದ ನಮ್ಮ ಲಕ್ಷ್ಮಪ್ಪನವ್ರ ಮಾಳಗಿ ಹತ್ತಿದ್ಯ. ಏನು ಮಾಳಗಿ ಹತ್ತಿದ್ಯ? ಹೂನ ಗೀತ ಮಾಳಗಿ ಹತ್ತಿದ ಅದು ಹೋಗೈತೆ ಅಂತೇಳಿ ಇಳದು ಬರಕ್ ಹತ್ತಿದ್ಯ. ಬಂತ ನೋಡ್ರಿ ಅವನವನ ನಮ್ಮ ಲಕ್ಷ್ಮಪ್ಪನವ್ರ ಅಂಡ ನಾಯಿ ಬಂದದ್ದ ಬಂದದ್ದ ನನ್ನ ಪ್ಯಾಂಟ್ ಹಿಡ್ಕೊಂಡ ಎಳ್ದ ಬಿಡ್ತೀಯ. ಅಲ್ಲ ಶಿವ ಇವ ಆಜ್ಜ ಬರ್ತಾನಂತೇನ ಹಿಂದೆಲ್ಲ ಸಾಯಂಗ ಎದಕ್ ಬೇಕಾಯ್ತ ನಿನಗ ಹೋದ್ರ ಸೋಮ ಕೊಂದ್ರ ಏನ ಭಯ ಮಣ್ಣ ಹಾಕ್ಲಿ. ಅಲ್ಲ ನಿಂದು ನಾಯಿ ಪ್ಯಾಂಟ್ ಹಾಕೊಂಡು ಎಳೆ ಬಿತ್ತ. ಅಲ್ಲ ಹಂಗಾದ್ರ ನಿಂದು ಹರಿದಿರ್ಬೇಕಲ್ಲ ಪ್ಯಾಂಟ್. ಪ್ಯಾಂಟ್ ಅಷ್ಟ ಅಲ್ಲಿ ಅಪ್ಪ ಪ್ಯಾಂಟಿನ ಒಳಗಿಂದು ನನ್ನ ಕಾಲು ಹೊರದೈತಿ ನೋಡಿಲ್ಲಿ ನೋಡ ತಳ ಕುಂದ್ರ ಬರಬೇರ ಆಗುತ್ತ ತೋರಸ್ ತೋರಸ ಪ್ಯಾಂಟ್ ಎತ್ತ ಮೇಲೆ ನೋಡಂಗಿದ್ರ ನೋಡ ನಿಂದು ಬಹಳ ಆಸೆ ನೋಡಂಗಿದ್ರ ನೋಡ್ ನಿಂದು ತಿಂಡಿನ ಬಾಳ ಐತಿ ಎಂತ ನನಗ ಬಂಗಾರದಂತ ಹಂದಿ ಮರ್ರಿಯ ಪೆಟ್ಟು ಬಾಳ ಹೊತ್ತಿತ್ತೀನು. ಅಲ್ಲ ಅದೇನ ಬೆಳ್ಳಂದ ಹಚ್ಚಿಲ್ಲ ಏನದ ಮತ್ತೇನ್ ಹಚ್ಚಂದ ಆಗೇತ ಆ ನಾಯಿ ಕಡ್ದದ್ ನೋಡಿ ನಮ್ಮ ಹೊಡಿಕೆ ನಾಗಮ್ಮ ಒಳ್ಳೆಣ್ಣೆ ಸುಣ್ಣ ಹಚ್ಚಿ ಕಳಿಸಾಳ. ಅಲ್ಲ ಗೀತಾ ನಾನು ಬಂದು ನಿನಗ ಆಯ್ದಲ್ಲ ನಿನಗ ಎಲ್ಲಾರ ನೋವು ಆಗ್ಯವನ? ನೋವು ಆಗಿತ್ತೀನೋ ಅಂತ ಕೇಳ್ತಿಯಲ್ಲ ನೋಡಿಲ್ಲ ಎಷ್ಟು ನೀನ್ಯಾಕೆ ಎತ್ತಬೇಡ ನೀನ್ ಯಾಕೆ ಎತ್ತಿದೆ ಅಂದ್ರ ನಂದು ಸಜ್ಜ ಎದ್ದ ನಿಂದಿರ್ತದ. ಏನು ಎದ್ದು ನಿಂದ್ರದು ನೀ ಏನಂತ ತಿಳ್ಕೊಂಡಿ? ಎದಕ್ಕ ಏನ್ ತಿಳ್ಕೊಬೇಕಾಗಿತ್ತು? ನೀ ಗಗ್ರಿ ಮ್ಯಾಕ್ ಎತ್ತ ನೋಡಿ ನನ್ನ ಮನಸ್ಸಿಗೆ ಗಗ್ರಿ ಮ್ಯಾಕ್ ಎತ್ತ ನೋಡಿ ನಂದು ಸಜ್ಜ ಎದ್ದು ನಿಂದಿರ್ತದ. ಅಯ್ಯಯ್ಯೋ ನನ್ನ ಸೂರ ಅಲ್ಲ ಹಿಂಗ ಮಾಡಿ ದೂಸಿದ್ರ ತಳಗ ಹೋಗ್ತಾನ ಮಗ ದೊಡ್ಡ ಧೈರ್ಯದಿಂದ ಮಾತಾಡ್ತಿದ್ದೆ ನಿನ್ನ. ಏ ಮಗನ ಆಕರಗಡಿ ಹೋಗತ್ತಾಗ ಎಬ್ಬಸ್ಲ. ಏನ್ ಎಬ್ಬಸ್ತಿ? ಎಬ್ಬಸ್ಲ. ಏನ ಹಂಗಾದ್ರ ಗಟ್ಟಿ ಗಿಡಕ್ಕ ಏನ್ ಹಿಡ್ಕೊಲ್ಲಿ? ಕೈಯ ಕೈಯಿ ನಿಂದ್ಕೊಲ್ಲ ಅಜ್ಜನ್ ತಿಳ್ಕೊಲ್ಲ ಅವನ್ ನಾ ಬರ್ತೀನಂತವ ಅಜ್ಜ ಸಾಕ್ಯಪ್ಪ. ಈಗ ಈ ನಮ್ನ ಚಾಲ ಐತಿವ್ರ ಹುರುಪ್ ನೀ ಮತ್ತೆ ಕುದುರೆ ಸೌಂಡ್ ಮತ್ತೆ ಚಾಲ ಹೋಗತ್ತವ್ರದ ಸಾಕಿ ನಾಟ. ಹಂಗಾದ್ರ ಓಡಿ ಒಂಬತ್ತ ತಡ ಮಾಡೋದಾಡಿ
ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಓಡಿ ಹಿಡಿದು ನಾ ಬರುವಾಗ ಅಲ್ಲ ಹೊಡಿತಿದ್ದೆ ನಿಂತ ಕಿಡಿಕ್ಯಾಗ ಮನಸಾತು ನಿನ್ನ ಮ್ಯಾಲ ಮನಸಾತು ನಿನ್ನ ಮ್ಯಾಲ ಸಾತು ನಿನ್ನ ಮ್ಯಾಲ ನೋವಾತು ನಿನ್ನ ಮ್ಯಾಲ ಅಲ್ಲ ನಮ್ಮಪ್ಪ ಒಂದ ಕೇದ್ರ ನಮ್ಮಪ್ಪಗ ನಾ ಏನ್ ಹೇಳ್ಬೇಕು? ಕಾಲ್ ಕೆತ್ತಿದ್ರ ಯಾಕ ಅದಿರ್ತ್ಯಾ ನನ್ನ ಗೀತಾ? ನಿಂದು ಏನು ಕೆತ್ತಿದ್ರ ನಂದು ಬಿಳೆ ಮುಲ ಮಚ್ಚ ಆರಾಮ್ ಮಾಡ್ತಾನಿ ಸದಾ. ನಿನ್ನ ಬಿಳೆ ಮಲ ಮಲ್ ನಿನ್ನ ಹತ್ರನೇ ಇಟ್ಕೊ, ನನಗೇನು ಬೇಡ ದೋಸ್ತ. ನನಗ ಬೇಕಾದ್ರ ಹೊಸೂರಾಗ ಡಾಕ್ಟರ್ ಅದನ, ಅವನ ಹತ್ರ ಹೋಗಿ ಇಸ್ಕೊಂಡ ಬರ್ತೀನಿ ಬಿಳೆ ಮಲಮ್ಮ. ಅಲ್ಲ ಅವನು ಬಿಳೆ ಬಿಲ್ಲ ಮಲಮ್ ಏನು ಗಟ್ಟಿ ಐತಾ ಏನು ನೀರ್ ನೀರ್ ಐತಾ? ಹೋಗಿ ಚೆಕ್ ಮಾಡಿದ ಮೇಲೆ ಹೇಳ್ತೀನಿ ಅವನೇನ ಗಟ್ಟಿತ್ತು ಏನ್ ನೀರಾಗಿತ್ತು ಕಣ್ಣಾಗಿತ್ತು ಬೆಳ್ಳಗಿತ್ತು ಅಂತ ಹೇಳಿ. ಅಂದ್ರ ಅವನ ಇಂಜೆಕ್ಷನ್ ಮಾಡ್ತಾನೆ ನಿನಗ? ಇಂಜೆಕ್ಷನ್ ಮಾಡ್ತಾನೇನ ಡಾಕ್ಟರ್? ಅದನ್ನ ಮತ್ತೆ ಇಂಜೆಕ್ಷನ್ ಮಾಡಂಗಿಲ್ಲ ನಾವ ಹೋಗ್ಲಿ ಬಿಡು. ಅಲ್ಲ ಅವ ಯಾಕ ನಾಟ
ಟೈಮ್ ಇರಂಗಿಲ್ಲ. ಏನ ನನ್ನ ಟೈಮ್ ಇರಂಗಿಲ್ಲ ಅಂದೆ? ನಾವ ಯಾಕೆ ಇರೋದಿಲ್ಲ ಅಂದೆ? ಎಲ್ಲಿರಂದೆ ಆಗೀತಾ, ಹವ ದವಾಖಾನಿ ಬರ್ಬೇಕಂದ್ರ ರಾತ್ರಿ 9 ಹೌದು ಕಾಲ್ ಜಾರಿ ಬಿದ್ದಂದಲ್ಲ, ಕಾಲ್ ಜಾರಿ ಬಿದ್ದೇನ ಮೇಲೆ ಕಾಲ್ ಜಾರಿ ಬೀಳಿ. ಅವ ನಿಮ್ ದೋಸ್ತ ಅದನ್ನಲ್ಲ. ಯಾರ ನಿಮ್ ದೋಸ್ತ ನೋಡು? ಯಾರು ಹೇಳ ನೀನ? ಮತ್ತೆ ನಿನ್ ದೋಸ್ತ ಅದೇ ಯಾರು ಚಡ್ಡಿ ದೋಸ್ತ? ಇವೆಲ್ಲ ನನ್ ದೋಸ್ತ್ರ ಇವ್ರಲ್ಲ. ಹಾ ನೀನ ಅವ್ರ ಕಾಕಲ್ಲ ಏನ್ ನೀನ್ ನಿನ್ನ ಚಡ್ಡಿ ದೋಸ್ತ ಯಾರವ ಯಾರಂತ ನಿನಗ ಗೊತ್ತಾಗಲಿಲ್ಲ? ಗೊತ್ತಾಗ್ಲಿಲ್ಲ ಹೇಳ ಮತ್ತ. ಅವ ಅದನ್ನಲ್ಲ ಅವ ಬಂದು ಕಾಟು ಒಂದು ನಮ್ನಿ ಎದಿಗೆ ಧಗ್ಗನಂಗಾದ್ನ. ಎಲ ಮಗ ಶಿವ್ಯ ಎಂತ ಜಾಗಕ್ಕ ಡ್ಯಾಶ್ ಹೊಡೆದಾರೆ ಹುಡುಗ? ಅಲ್ಲ ಆಗೀತ ಅವ ಬಂದು ಡ್ಯಾಶ್ ಹೊಡೆದಂದೆಲ್ಲ ನಿನ್ನ ಎದಿಗೆ ಏನಾರ ಆಗ್ಯಾವೇನು? ಅಲ್ಲಿ ಅವ ಮುಂದೆ ಧಗ್ಗನ ಅದಕ್ಕ ನಂದೇನ್ರ ಪಟ್ಟನ ಹೊಡಿಯಕ ಅದೇನ ಬಲ್ಕ್ ಮಾಡಿ ಮಗನ. ಎಂತರ ನಿಂದ್ರ ನನ್ನ ರಾಣಿ? ಯಾಕೋ ನನ್ ರಾಜ ನನ್ನ ಜೀವನದ ಜವಾನಿ ಪ್ಯಾಡ ಮಾಸ್ತರ. ಅಲ್ಲ ಅವಂದ ಆನೆ ಹುರ್ರಪ್ಪ ನನಗ ಅವಂದ ತಡಿಯಕಾಗ ಒಂದ್ ಮತ್ ನಿನ್ ಚಲೋ ತೈಗ ಬೆಳೆ ಕರ್ದಾಗ ಯಾರ್ಯಾರ ಇನ್ನೇನ್ ಚಲೋ ಅವತ್ತೆ ಯಾರಿಗ ಗೊತ್ತು? ನಿಂತರ ನಿಂದ್ರ ನನ್ನ ರಾಣಿ ನಿಂತೀನಿ ನಿಂತೀನಿ ನನ್ನ ಜೀವನದ ಜವಾನಿ ಈ ಸದಾನ್ ಸಂತೋಷ ಪಡ್ಸಾಕ ಆಡಿ ಹೋಗಿ ಏನನ್ನ ಓರಾಣಿ. ಇವಂದೇ 100 ಸಾಮಾನ್ಯ ಎದ್ದಿಲ್ಲಪ್ಪ. ಇವ ಯಾರ ದಿನ ಮಾಡ್ಕೊಳಂಗಿಲ್ಲ ನಿದ್ದೆ ಮಾಡಕ್ಕಿಲ್ಲ. ಹಂಗ ಚಲ ಹೇಳ್ತಿ ಒಂದು ನೀ ಚಲ ಮಾಡಮ್ಮ ಚಲ ಮಾಡ. ಬಾದಾಮಿ ಪೀಸಾ ನೀ ಬಾಳ ನೈಸಾ ತೊಂಡಳ ಹುಡುಗರು ಕೊಡ್ತಾರೆ ಕಿಸ್ಸ. ಮಾ ಮಾತಾಡಿ ಮಾ ಮಾತಾಡಿ ಕಿಸ್ ಕೊಡ್ತಾರ ಇವ್ರ ನಂಗೊಂದು ನೆನಪಾತ್ತೀಗ. Kiss me, love to do and miss me. I will kill you. Dab de bas ne. Salimi ne chitara na wo. Wo gund ye tara. ಚಲೆ ಬಿನ ಚಿತ್ತಾರೋ ಚಲೆ ಬಿನ ಚಿತ್ತಾರೋ ಚಲೆ ಬಿನ ಚಿತ್ತಾರೋ ಚಲೆ ಬಿನ ಚಿತ್ತಾರೋ
ಚೆಲುವಿನ ಚಿತ್ತಾರ ಎಂಥ ಮಗಳು ಹುಟ್ಟಿದೆಯಪ್ಪ ಹೇಳಿದ ಮಾತು ಕೇಳಲು, ಎಂಥ ಮಗಳು ಹುಟ್ಟಿದೆಯಪ್ಪ ಹೇಳಿದ ಮಾತು ಕೇಳಲು, ಅಂಗಿಗಂತ ಹೋಗ್ತೈತಪ್ಪ ಓಡಿ ಓಡಿ ಹುಟ್ಟೈತಪ್ಪ, ಅಂಗಿಗಂತ ಹೋಗ್ತೈತಪ್ಪ ಓಡಿ ಓಡಿ ಹುಟ್ಟೈತ, ಎಂಥ ಮಗಳು ಹುಟ್ಟೈತಪ್ಪ ಹೇಳಿದ ಮಾತು ಕೇಳಲು, ಹೇಳಿದ ಮಾತು ಕೇಳಲು, ಹೇಳಿದ ಮಾತು ಕೇಳ ಯವ್ವ ಮಗಳ ಎಲ್ಲಿ ಕುಂತ ನೀ ಮೌನ ದೌಡ್ ದೌಡ ರಸ್ತೆದಾಗ ಕಂಬ ನಿಂತ್ಕೊಂಡಂಗ ನಿಂತ್ಕೊದೈತೆ, ಮಾತಾಡ್ಸ್ಲನ್ ಬೇಡ ಏನ, ಈ ಕಡೆ ನೋಡಿದ್ರ ಹೆಣ್ಣಿನ ಡ್ರೆಸ್, ಆ ಕಡೆ ನೋಡಿದ್ರ ಗಂಡಿನ ಡ್ರೆಸ್, ಅಂದ್ರ ಗಂಡು ಹೆಣ್ಣು ಎರಡು ಜೈಂಟ್ ಆಗಿ ಭೂಮಿಲಿಂದ ಇಳ್ದವೇನ್ರಿ ಮತ್ತ ಇವ್ರನ್ನ ಮಾತಾಡ್ಸ್ಲೇ ಬೇಡ, ಏನನ್ನ ಆಗಲಿ ಕೊಟ್ಟು ಧೈರ್ಯ ಮಾಡಿ ಮಾತಾಡ್ಸೇ ಬರ್ತೀನಿ. ಬಂದವರೇ ಮನ್ಮೂರ್ ಕಪ್ಪನವ್ರ ಎಲ್ಲಿ ಬಂದವ್ರಿ ದೇವ್ವ? ಹಾ ಸದಾ ನೀನಾ? ಸದಾ ನೀನಾ? ಅಯ್ಯಪ್ಪ 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 ನಂದ ಕ್ಯಾತಿ ಹೋಗ್ಯಾತ. ಏನ್ ಕೆತ್ತೋ ನೀ ಮೌನ? ತಳಗಿನ್ ಕೆತ್ತ ಏನ್ ಮ್ಯಾಗಿನ ಕೆತ್ತವ? ರೀ ರೀ ಮನಿಮೂರ್ ಕಪ್ಪನವ್ರ, ನಿನ್ನ ಮಗಳು ಕೆಳಗಿಂದ ಕೆತ್ತಿಲ್ಲ ಮ್ಯಾಗೊಂದು ಕೆತ್ತಿಲ್ಲ, ನಡುಕೊಂದು ನಡುಕಿಂದು ಕೆತ್ತೈತೆ. ಏನೇ ನೀ ಮೌನ, ಸುಮ್ಮನ ನಿಂದಿರ್ತೇನ್ ನಿಗರ್ರೀ. ಅಲ್ಲ ಮತ್ ನೀ ನಿಗರ್ ನಿಂಗಪ್ಪನ ಬಾದ ಸೇದಿ ಸುಮ್ಮಿರ್, ಅವ್ರೇ ಬಯಕತ್ತೀನಿ ನೀನು? ಪಾಪ ಅವ್ರನ್ನ ಮಾತು ಕರೆ ನೀತಿ. ಅಯ್ಯಪ್ಪ ನಂದು ಮ್ಯಾಲಿಂದು ಕಿತ್ತಿಲ್ಲ, ತಳಗಿಂದು ಕಿತ್ತಿಲ್ಲ, ನಡುವಿಂದ ಕೆತ್ತಿತ್ತು. ನಡುವಿಂದ ಕೆತ್ತಿತ್ತು ಕೆಟ್ಟ ಎತ್ತವಲ್ಲ ಮಗಳ, ಹದಿನಾರು ವರ್ಷ ಬಂಗಾರದ ಪದಕ ಜಾಪನ ಮಾಡ್ಕೊಂಡ್ ಬಂದಂಗ ಜಾಪನ ಮಾಡ್ಕೊಂಡ್ವ, ನಿನ್ನ ಪದಕ ಕಚ್ಚಿದ ಮಂಗಮಂಗೆ ಯಾರು ಬೇವ? ನಿಮ್ಮ ಮಗಳದು ಪದಕ ಪದಕ ಕೆತ್ತಿಲ್ಲ, ಮೊಣಕಾಲ್ ಮೊಣಕಾಲ್ ಕೆತ್ತೈತೆ. ಏನ ಮೊಣಕಾಲ್ ಕೆತ್ತೈತೆ? ಯವ್ವ ಮಗಳ ಮೊಣಕಾಲ್ ಕೆತ್ತೈತೆ ಅಂತೇಳಿ ಚಿಂತೆ ಮಾಡಿ ಸೊರಗಿ ಸಣ್ಣ ಬಡ. ಅಲ್ಲಿ ಮೂಲಿ ಮನೆ ದುರ್ಗಪ್ಪ ಹೋದನಲ್ಲ, ಅಲ್ಲದನ ಅಲ್ಲಿ ಕುರಿ ಹಟ್ಟಿ ಬಗಲಾಗದನ, ಕುರಿ ಹಟ್ಟಿ ಕಿತ್ತಾರ ಅಲ್ಲ ಚುರ್ಚಿ ತಪ್ಪಲ ತಗೊಂಡು ಸಣ್ಣಗರ್ದು ರಸ ಮಾಡಿ ತಿಂತಾನ ಬಾರವ ಹೋಗೋಣ. ತಡಿ ಹೋಗಾಕ ಯಾಕೋಸ್ಕರ ಮಾಡ್ತೀನಿ
ಅಪ್ಪ ನನ್ನ ಕಾಲು ಬಹಳ ಬ್ಯಾನಾಗುತ್ತೆ, ನಂಗೆ ನಡೋಕ್ ಬರೋಂಗಿಲ್ಲ. ಶದ್ದು ನಿನ್ನಕ್ಕ ಹಿಡಿ ಕರ್ಕೊಂಡು ಹೋಗ. ನನ್ನ ಗೀತ ಹೋಗೋಣ. ನೀವೇನು ಫುಲ್ ಹುರುಪಿ ಬದ್ದ ನೀನು? ಅಲ್ಲ ಹಗರ್ಕಪ್ಪ ಅಣ್ಣ, ಬರೋಂಗೀತ ಯಾನಮ್ಮ ತಿಳಿಕೋತಿ. ಏ ಮಾಡಂದ ಗೀತ, ನಿನ್ನ ನೋಡಿದ್ರ ನನ್ನ ಊರಿಗೆ ತಡ್ಕೊಳಕ ಆಗಕತ್ತಿಲ್ಲ. ಪಕ್ಕ ಜವರಿ ಹೊರೈತಿ ಮತ್ತೆ ತಾಳತ್ತೆ ನೀನು ಹೊರ್ರಿ. ಏಪ್ಪ ಹೋಗೋಣ ಏಪ್ಪ ಮನೆಗೆ. ಹಂಗಂದ್ರ ನಿನ್ನಂತ ಅಪ್ಪ ಇಲ್ಲ. ಡ್ಯಾಡಿ ನಮ್ಮ ಮನೆ ಹಿಂದಿನ ವಾಡಿ ಗಿಡ ನಡಮ್ಮ. ಯಾವ ಮನೆ ಹೋಗೋಣ? ಹೋಗೋಣ ಬಾರ ಯಾವ ಬಾಯಪ್ಪ ಬಾ ಹೋಗೋಣ ಬಾ. ಗಂಗಾವತಿ ನಗರದಲ್ಲಿ ಆತ್ರೇಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಸಿ ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಸಂಸ್ಥೆಯ ಚೇರ್ಮನ್ ಆದ ಶ್ರೀಮತಿ ನಿರ್ಮಲಾ ಈಶ್ವರ್ ಸೌಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಓಟಿ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಮುಂತಾದ ಕೋರ್ಸ್ಗಳನ್ನು ಹೊಂದಿರುತ್ತದೆ. ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ 300 ಹೆಚ್ಚು ಆಯುರ್ವೇದ ವನಸ್ಪತಿಗಳನ್ನು 1 ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. 2021-22 ಸಾಲಿಗೆ 60 ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅನುಮತಿ ಹೊಂದಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಮತ್ತು ಸಾರಿಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. 35 ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರತ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುವತ್ತ ಸಾಗುತ್ತಿದೆ. 3,000 ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನು ಹೊಂದಿ ಗ್ರಂಥಾಲಯವು ಆಧುನಿಕ ವ್ಯವಸ್ಥೆಯನ್ನು ಒಳಗೊಂಡಿದೆ. ಚಿನ್ನ ರೋಗಗಳಲ್ಲಿ, ದೀರ್ಘಕಾಲಿಕ ರೋಗಗಳಲ್ಲಿ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದ ಚಿಕಿತ್ಸೆ ಕೊಡುತ್ತಾ ಅನೇಕ ರೋಗಗಳನ್ನು ಗುಣಮುಖ ಮಾಡಿ ಔಷಧಾಲಯ ವ್ಯವಸ್ಥೆಯು ಹೊಂದಿರುತ್ತದೆ. ಡಾಕ್ಟರ್ ಎಸ್ ವಿ ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವಿನಿಯಾಗಿ ಪಡೆದು ನಿಂತಿದೆ.